ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8ರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಉತ್ತಮ ರೀತಿಯ ಪ್ರದರ್ಶನ ಕೊಟ್ಟಿದೆ ವೀಕ್ಷಕರೇ. ಅದರಲ್ಲಿ ಎಡಮಾತು ಇಲ್ಲವೇ ಇಲ್ಲ. ಕೊನೆಯ ಪಂದ್ಯ ನಾವು ಗೆದ್ದಿದ್ದೀರಿ. ಆಪೋಸಿಟ್ ತಂಡದ ಕೋಚ್ ಏನು ಮಾತಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ನೋಡ್ಕೊಂಬರೋಣ. ತುಂಬ ತುಂಬ ವಿಶೇಷವಾಗುತ್ತೆ ಅವ್ರು ಏನು ಹೇಳ್ತಾರೆ ಅಂತ. ಪವನ್ ಬಗ್ಗೆ ಕೂಡ ಮಾತಾಡಿದರೆ, ಅವರ ಟ್ಯಾಕಲ್ ಸ್ಕಿಲ್ಸ್ ಬಗ್ಗೆ ಕೂಡ ಮಾತಾಡಿದರೆ. ಯಾಕಪ್ಪ ಅಂದರೆ ಪವನ್ ಕುಮಾರ್ ಶರಾವತ್, ರಾಕೇಶ್ ಕುಮಾರ್ ಇಬ್ಬರು ಕೂಡ ಒಂದೇ ತಂಡದಕ್ಕೆ ಆಡಿದವರು. ರಾಕೇಶ್ ಕುಮಾರ್ ಪವನ್ ಶರಾವತ್ ಬಗ್ಗೆ ತುಂಬ ತುಂಬ ಹೊಗಳಿಕೆಯನ್ನು ಮಾಡ್ತಾರೆ. ಪವನ್ ಕುಮಾರ್ ಶರಾವತ್ ಉತ್ತಮವಾದಂಥ ರೈಡರ್, ಅವರ ರೈಡಿಂಗ್ ಸ್ಕಿಲ್ಸ್ ನಾನು ತುಂಬ ತುಂಬ ಹತ್ತಿರದಿಂದ ಗಮನಿಸಿದ್ದೀನಿ. ನಮ್ಮ ತಂಡಕ್ಕೆ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಅವರು ನೋಡ್ಕೊಂಡು ಆಡಿ, ಫುಟ್ ಮೂಮೆಂಟು ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ, ಆಮೇಲೆ ಮೂಮೆಂಟ್ನ ಮಾಡಿ ಅಂತ. ಆದರೆ ನನ್ನ ಮಾತು ನಮ್ಮ ತಂಡ ಕೇಳುವುದಿಲ್ಲ. ನಮ್ಮ ತಂಡ ಬಲಿಷ್ಠ ತಂಡ ಅಂತ ನಮಗೆ ಗೊತ್ತು. ಆದರೆ ನಾವು ಮುಂದಿನ ಪಂದ್ಯವನ್ನು ಗೆಲ್ಲಲೇಬೇಕಾಗುತ್ತೆ. ನಮ್ಮ ತಂಡ ಚೆನ್ನಾಗಾಡಿಲ್ಲ ಇವತ್ತು. ಪವನ್ ಶರಾವತ್ ಟ್ಯಾಕಲ್ ಕೂಡ ಮಾಡ್ತಾರೆ, ಅವರು ಉತ್ತಮವಾದಂಥ ಆಲ್ರೌಂಡರ್ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಏನಾಗುತ್ತೆ ಅಂತ. ನಮ್ಮ ತಂಡ ಇನ್ನೂ ಕೂಡ ಒಂದು ಅವಕಾಶವಿದೆ. ನೆಕ್ಸ್ಟ್ ಪಂದ್ಯ ನಾವು ಗೆಲ್ಲಲೇಬೇಕು. ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥವಾಗುತ್ತೆ. ಮುಂದಿನ ಪಂದ್ಯದಲ್ಲಿ ನಮ್ಮ ತಂಡದ ಬಲಿಷ್ಠ ಪ್ರದರ್ಶನ ನಾವು ತೋರಿಸ್ತೀರಿ ಅಂತಾರೆ. ಇದು ರಾಕೇಶ್ ಕುಮಾರ್ ಅವರು ಇವತ್ತಿನ ಪಂದ್ಯದ ನಂತರ ಹೇಳಿದ್ದು. ತುಂಬ ತುಂಬ ಖುಷಿ ಆಗಲ್ಲ, ಯಾಕಪ್ಪ ಅಂದರೆ ಸೋತ ನಂತರ ಕೋಚಿಗೆ ತುಂಬ ತುಂಬ ಬೇಜಾರಾಗುತ್ತೆ. ವೀಕ್ಷಕರೆ, ದಬಾಂಗ್ದಲ್ಲಿ ಕೇಸಸ್ ಪಟ್ನಾ ವೈರಸ್ ತಂಡ ಪಂದ್ಯ ನಡೀತಿದೆ. ಅದರಲ್ಲಿ ಯಾರು ಗೆಲ್ತಾರೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ತುಂಬ ತುಂಬ ವಿಶೇಷವಾಗುತ್ತೆ. ನಮ್ಮ ತಂಡ ಪ್ರೋತ್ಸಾಹಿಸಿ, ನಮ್ಮ ತಂಡಕ್ಕೆ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ ಹತ್ತಿರದಲ್ಲಿದೆ. ಒಂದು ಕಾಲಿಗಿದೆ, ಮತ್ತೊಂದು ಕಾಲಿ ಕಳೆಯಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.